ಫೀಸ್ ಕಟ್ಟೋದಕ್ಕೆ ತುಂಬಾ ಒತ್ತಾಡ್ತಾ ಇದಾರೆ ಅವ್ರಿಗೆ ಅರ್ಥ ಆಗಲ್ಲ ಅವ್ರ ತಾಯಿಯವ್ರಿಗೆ ಎಲ್ಲ ಪೆಟ್ರೋಲ್ ಡೀಸೆಲ್ ಇಷ್ಟು ಜಾಸ್ತಿ ಆದಾಗ ಗಾಡಿ ಕೊಟ್ಟಿದ್ದೀರಾ ಅವ್ರಿಗೆ ಬನ್ನಿ ಅಧ್ಯಕ್ಷ ಸರಿ ಆಡ್ ಬಿಟ್ರೆ ಡ್ರೈವಿಂಗ್ ನೇರ್ಪಿಂಡ್ಲೆ ಅದು ಹಿಂಗ್ ಗಾಡಿ ಏಮನ್ನ ಇವ್ರ ಕನ್ನ ಇಚ್ಚಿಂಡ ನೂವೇ ನೇರ್ಸ್ಕೊಂಡಿ ನೂವೇ ತೋಲಲ್ಲ ಆಫೀಸರ್ ಆಗಿ ಆ ಕಾಂಟ್ರಾಕ್ಟರ್ ಹತ್ರ ಏನ್ ಕೆಲಸ ತಗೊಂಡಿದೀನಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಗಿಲ್ಲ ಟ್ಯಾಕ್ಸ್ ಆಗಿಲ್ಲ ಅಂತ ಇದಾರೆ ಎಲ್ಲ ಯೂಸರ್ ಕನೆಕ್ಷನ್ಸ್ ಎಲ್ಲ ಕೆರೆಗ್ ಬಿಡ್ತಾ ಇದಾರೆ. ಮೇಡಮ್ ಒಂದ್ ಸಮೀಷನ್ ಅದು ಒಂದೇ ಕಟ್ಟೆ ಯೂಸಿಡಿ ರೆಗ್ಯುಲರ್ ಫಂಡ್ ಅಲ್ಲೇ ಇತ್ತು ಸುಭಾಷ್ ಎಲ್ಲ ರೂಮ್ಗಳು ಅಗ್ದ ಕನೆಕ್ಷನ್ಸ್ ಆದ್ಮೇಲೆ ಅದನ್ನ ಪಬ್ಲಿಕ್ ಯೂಸ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥಿತವಾಗಿ ಫಾಲೋ ಅಪ್ ಮಾಡಲಿಲ್ಲ ಅಂತಂದ್ರೆ ಇಂಜಿನಿಯರ್ಸ್ ನಿಮ್ಮ ಆಫೀಸರ್ಸ್ ಎಲ್ಲಿ ನಾವು ದೂರ್ಕೊಳ್ಳೋದು ಸರ್. ನಾನು ಸುಮ್ಮನೆ ಅಂತೂ ಇರಲ್ಲ ಈ ವಿಚಾರದಲ್ಲಿ ನಿಮ್ದು ಕನೆಕ್ಷನ್ಸ್ ಅಲ್ಲ ಯೂಟಿಲೈಸ್ ಮಾಡಿಕೊಂಡು ಮತ್ತೆ ಅದನ್ನ ಆ ಸಿಸ್ಟಮ್ ಅಲ್ಲಿ ನೀವು ಅದನ್ನ ಎಲ್ಲೆಲ್ಲಿ ಕನೆಕ್ಟ್ ಮಾಡ್ಬೇಕು ಅನ್ನೋಂತದ್ರಲ್ಲೂ ನೀವು ಅಲರ್ಟ್ ಆಗಿರ್ಬೇಕಲ್ಲ. ಮೇಡಮ್ ಒಂದ್ ನಿಮಿಷ ಮಾತಾಡ್ಬೋದಾ? 4800 ಕನೆಕ್ಷನ್ ಕೊಟ್ಟಿದಾರೆ ಮೇಡಮ್, ಆ 4800 ಮನೆಗಳಲ್ಲೂ ಎಲ್ಲಿ ಹೋಗ್ಬೇಕು? ಎಲ್ಲ ಬಿಸಿ ಆಚೆ ಆಚೆ ಬಿಟ್ಟಿದಾರೆ ಅಲ್ಲಿ ಆ ಪಾರಂಡ್ ಹೇಳಿ ಆ ಕಡೆ ಹೋಗಕ್ಕಾಗಲ್ಲ, ಎಲ್ಲ ಹೋಗಿತಾರೆ ಜನ. ಎಸ್ ಟಿ ಪಿ ಪಾಯಿಂಟ್ ಕಂಪ್ಲೀಟ್ ಆಗ್ತೀನಿ, ಹೆಂಗೆ ಕನೆಕ್ಷನ್ ಕೊಡ್ತಾರೆ? ಪಬ್ಲಿಕ್ ಅದನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಅದಕ್ಕೊಂದು ಯಾವಾಗ್ಲೂ ರೆಗ್ಯುಲರ್ ಆಗಿ ಒಂದು ಸಿಸ್ಟಮ್ ಅಂತೂ ಬೇಕಾಗತ್ತಲ್ಲ. ನಿಮ್ಮ ಹಂತದಲ್ಲಿ ಆಗದೆ ಇರೋದನ್ನ ನೀವು ನಿಮ್ಮ ಹೈಯರ್ ಆಫೀಸರ್ಸ್ಗೆ ಗಮನಕ್ಕೆ ತಂದ್ರೆ ಹಿಂಗೆಲ್ಲ ಹಿಂಗೆ ಮಾಡ್ಬೇಕು ಅಂತ. ಸರ್ ನಾನು ಕನೆಕ್ಷನ್ಸ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಯೂಜಿನಿ ಇಂಡಿವಿಜುವಲ್ ಕನೆಕ್ಷನ್ಸ್ ಆಗಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಅದನ್ನ ಯುಟಿಲೈಸ್ ಕೂಡ ಮಾಡ್ತಾ ಇದಾರೆ, ಒಂದು 4800 ಫ್ಯಾಮಿಲೀಸ್ 5000 ಫ್ಯಾಮಿಲೀಸ್ ಯುಟಿಲೈಸ್ ಕೂಡ ಮಾಡ್ತಾ ಇದಾರೆ. ಬಟ್ ಆ ಸಿಸ್ಟಮ್ ನ ನೀವು ಎಲ್ಲೆಲ್ಲಿ ಕನೆಕ್ಟ್ ಮಾಡಿದೀರಾ ಆ ಸಿಸ್ಟಮ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ, 12 ಬರ್ತಾ ಇದೆ. ಎಲ್ಲ ಆಚೆ ಬಿಡ್ತಾ ಇದಾರೆ ಮೇಡಮ್, ಎಲ್ಲ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ಎಷ್ಟು ದಿನದಲ್ಲಿ ನೀವು ಆ ಕೆಲಸ ಮಾಡಿ? ಒಂದ್ ಹತ್ತು ಮಂತ್ಸ್ ಅಂತ ಬೇಕು. ಏನಾಗಿದೆ ಅಂದ್ರೆ 93 lakh ಪೇಮೆಂಟು ಎರಡಪ್ಪ ಅಮೃತದ ಫಂಡ್ ಡಿ ಎಂ ಎ ಹೋಗಿದೆ, ಡಿ ಎಂ ಎ ರಿಲೀಸ್. ಸರ್ ಅದೆಲ್ಲ ಅವ್ರ ಜವಾಬ್ದಾರಿ. ಒಂದ್ ಸತಿ ಒಬ್ರು ಟೆಂಡರ್ ಪಾರ್ಟಿಸಿಪೇಟ್ ಮಾಡಾದ್ಮೇಲೆ ಅದ್ರ ಏನೇ ಫಾಲೋ ಅಪ್ ಇದ್ರು ಡಿ ಎಂ ಎ ಅಲ್ಲಿ ಅದೇನು ಇಲ್ಲ. ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ನೀವೀಗ? ನನಗೆ ಕ್ಲಿಯರ್ ಆಗಿ ಅವ್ರು ಕೆಲಸ ಮಾಡ್ತಾ ಇರೋದು ನಿಮಗೆ ಸಮಾಧಾನ ಇಲ್ಲ. ನಮ್ಮ ಬೋರ್ಡ್ಗೂ ಹೋಗಿದೆ, ಆಯ್ತು. ಏನ್ ಕಾಪಿ ಕೊಟ್ಟಿದ್ದೀರಾ? ಒಂದು ಕಾಪಿ ಕೊಟ್ಟು ಲಾಸ್ಟ್ ಇಯರ್ ಅಲ್ಲ, ಈಗ 3 months ಅಲ್ಲಿ ಅವ್ರ ಹತ್ರ ಕೆಲಸ ತಗೊಳಕ್ ಆಗಿದ್ಯಾ ಇಲ್ವಾ? ಅವ್ರು ಏನ್ ಕೆಲಸ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗಿತ್ತು? ಏಜೆನ್ಸಿ ಅವರು ಕಾಂಟ್ರಾಕ್ಟರ್, ಅವ್ರ ಕೆಲಸ ಮುಗಿಸಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗಿತ್ತಲ್ಲ ಇಲಾಖೆಗೆ.
ಇಲಾಖೆ ಹ್ಯಾಂಡ್ ಓವರ್ ಮಾಡೋದ್ರಲ್ಲಿ ವಿಧಾನ ಆಗಿದೆ ಅಥವಾ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ನೀವು ದೂರು ಕೊಡ್ಬೇಕಲ್ಲ, ಯಾರಿಗೆ ದೂರು ಕೊಡ್ತೀವಿ? ಸ್ಟಾರ್ಟಿಂಗ್ ಒಂದು 4 ಮಂತ್ ಸ್ಟಾರ್ಟ್ ಆಗುತ್ತೆ.